ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಂತೂ ಇಂತೂ ಧನ್ಯವಾಯಿತು ನಮ್ಮ ಭಾರತ. ಶಾಶ್ವತವಾಗಿ ಈ ದಿನವನ್ನು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಯಿತು. 500 ವರ್ಷಗಳ ಸತತ ತಾಳ್ಮೆ ಮತ್ತು ಹೋರಾಟಕ್ಕೆ ವಿಜಯ ಸಿಕ್ಕಿತು. ಸ್ನೇಹಿತರೆ, ಅಯೋಧ್ಯ ರಾಮ ಮಂದಿರ ಇದು ಕೇವಲ ಭವ್ಯವಾದ ಮಂದಿರವಲ್ಲ, ಕೋಟ್ಯಾಂತರ ರಾಮ ಭಕ್ತರ ಮತ್ತು ಹಿಂದೂಗಳ ಕನಸು. 500 ವರ್ಷಗಳ ನಂತರ ಬಾಲರಾಮ ಮರಳಿ ತನ್ನೂರಿಗೆ ತನ್ನ ಮನೆಗೆ ಬಂದಿದ್ದಾನೆ. 82 ಸೆಕೆಂಡುಗಳಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಯಿತು. ಈ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಒಂದು ಅದ್ಭುತವಾದ ಪವಾಡವು ನಡೆಯುತ್ತದೆ. ಯಾವುದೇ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಇಂತಹ ಒಂದು ಅದ್ಭುತ ನಡೆಯಲೇಬೇಕು. ಅಂತಹ ಅದ್ಭುತವು ರಾಮ ಮಂದಿರದಲ್ಲಿ ನಡೆಯಿತ ಅಥವಾ ಅದ್ಭುತ ನಡೆದರೂ ಅದನ್ನು ಬಹಿರಂಗಪಡಿಸಲಿಲ್ಲವ? ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಗರ್ಭಗುಡಿಯಲ್ಲಿ ದೇವರ ಮುಂದಿಟ್ಟಂತಹ ಕನ್ನಡಿ ಒಡೆದು ಹೋಯಿತ? ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ವಿಗ್ರಹದ ಕಣ್ಣಿಗೆ ಏಕೆ ಬಟ್ಟೆ ಕಟ್ಟಿರುತ್ತಾರೆ? ಈ ಸುಸಂದರ್ಭದಲ್ಲಿ ಬಾಲರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆದ ತಕ್ಷಣ ಏನಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಯಾವುದೇ ವಿಗ್ರಹವಾಗಲಿ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅದು ಕೇವಲ ಮೂರ್ತಿ ಅಥವಾ ವಿಗ್ರಹ ಮಾತ್ರ ಆಗಿರುತ್ತದೆ. ಶಾಸ್ತ್ರೋಕ್ತವಾಗಿ ವೇದ ಮಂತ್ರ ಘೋಷಗಳಿಂದ ಪೂಜಾ ವಿಧಿ ವಿಧಾನಗಳಿಂದ ಯಾವಾಗ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸುತ್ತಾರೋ ಆಗ ಮಾತ್ರವೇ ಆ ವಿಗ್ರಹಕ್ಕೆ ಅಥವಾ ಮೂರ್ತಿಗೆ ಜೀವ ತುಂಬಿ ಭಕ್ತರಿಗೆ ಭಗವಂತನ ರೂಪದಲ್ಲಿ ದರ್ಶನವಾಗುತ್ತದೆ. ಪ್ರಾಣ ಪ್ರತಿಷ್ಠಾಪನೆ ಎಂದರೆ ಕೇವಲ ವಿಗ್ರಹವನ್ನಿಟ್ಟು ಪೂಜೆ ಮಾಡುವುದಲ್ಲ. ಆ ವೇಳೆ ಪುರೋಹಿತರು ಶಾಸ್ತ್ರೋಕ್ತವಾಗಿ ಚಾಚೂ ತಪ್ಪದೆ ಎಲ್ಲಾ ಕಾರ್ಯಗಳನ್ನು ತುಂಬಾ ಜಾಗರೂಕತೆಯಿಂದ ಬಹಳ ಎಚ್ಚರಿಕೆಯಿಂದ ಪೂಜಾ ಕಾರ್ಯಗಳನ್ನು ಪೂರೈಸಬೇಕು. ಈ ಪ್ರಕ್ರಿಯೆಯಲ್ಲಿ ಮೊದಲಿಗೆ ವಿಗ್ರಹವನ್ನು ದೇವಾಲಯದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಆ ಮೆರವಣಿಗೆಯಲ್ಲಿ ಅಲ್ಲಿರುವ ಭಕ್ತರೆಲ್ಲರೂ ಆ ವಿಗ್ರಹಕ್ಕೆ ಜೈಕಾರ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ಆ ವಿಗ್ರಹಕ್ಕೆ ದೈವಿಕ ಕಳೆ ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ನಂತರ ಸಾಮಾನ್ಯವಾಗಿ ಎಲ್ಲಾ ವಿಗ್ರಹಗಳಿಗೂ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರುತ್ತಾರೆ. ಅದರಂತೆಯೇ ಬಾಲರಾಮನ ವಿಗ್ರಹಕ್ಕೂ ಕೂಡ ಬಟ್ಟೆಯನ್ನು ಕಟ್ಟಲಾಗಿತ್ತು. ಈ ಮೆರವಣಿಗೆಯು ಪೂರ್ತಿಯಾದ ನಂತರ ಆ ವಿಗ್ರಹವನ್ನು ನೀರಿನಲ್ಲಿ, ಪುಷ್ಪಗಳಲ್ಲಿ, ಜೇನಿನಲ್ಲಿ ಮುಳುಗಿಸಿಡಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಆದಿವಾಸ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಆ ವಿಗ್ರಹಗಳಿಗೆ ವಿಶೇಷವಾಗಿ ವೇದ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಆಗ ಪಂಚಭೂತಗಳೆಂದು ಕರೆಯಲ್ಪಡುವ ಅಗ್ನಿ, ವಾಯು, ಜಲ, ಭೂಮಿ ಮತ್ತು ಆಕಾಶವು ಸೇರಿದಂತೆ ಎಲ್ಲಾ ಪಂಚಭೂತಗಳು ಆ ವಿಗ್ರಹದೊಳಕ್ಕೆ ಆಹ್ವಾನವಾಗುತ್ತವೆ. ಸುಮಾರು 1000 ವರ್ಷಗಳು ಆ ವಿಗ್ರಹವು ಮಂದಿರದಲ್ಲಿ ಇರಬೇಕಾಗುತ್ತದೆ. ಆದ್ದರಿಂದಲೇ ಈ ಎಲ್ಲಾ ಕಾರ್ಯಗಳನ್ನು ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದ ನೆರವೇರಿಸುತ್ತಾರೆ. ಆ ಕಾರ್ಯದ ನಂತರವೇ ವಿಗ್ರಹವು ಜೀವ ಪಡೆದುಕೊಳ್ಳುತ್ತದೆ. ಇಲ್ಲಿ ಈ ಸಮಯದಲ್ಲಿ ಯಾವುದೇ ರೀತಿಯ ಹೆಚ್ಚು ಕಡಿಮೆಯಾಗಬಾರದು, ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಬಾಲರಾಮನ ಕಣ್ಣಿಗೂ ಕೂಡ ಬಟ್ಟೆ ಕಟ್ಟಲಾಗಿತ್ತು. ಈ ವೇಳೆಯಲ್ಲಿ ಬಾಲರಾಮನ ವಿಗ್ರಹದ ಮೇಲೆ ಮೊದಲಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ವಿಗ್ರಹವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇರಿಸಲಾಗಿತ್ತು. ಶಾಸ್ತ್ರೋಕ್ತವಾಗಿ ವೇದ ಮಂತ್ರ ಘೋಷಗಳ ಮೂಲಕ ಆ ವಿಗ್ರಹಕ್ಕೆ ಜೀವ ಕಳೆ ತುಂಬುತ್ತಾರೆ. ಆ ಸಮಯದಲ್ಲಿ ಅತೀಂದ್ರಿಯವಾದ ಶಕ್ತಿಯನ್ನು ವಿಗ್ರಹಕ್ಕೆ ಆಹ್ವಾನ ಮಾಡಲಾಗುತ್ತದೆ. ಆ ಶಕ್ತಿಯನ್ನು ಆಹ್ವಾನಿಸುವವರೆಗೂ ಕೂಡ ರಾಮನ ಕಣ್ಣಿಗೆ ಕಟ್ಟಿದಂತಹ ಬಟ್ಟೆಯನ್ನು ತೆಗೆಯುವುದಿಲ್ಲ. ನಂತರ ಆ ಬಟ್ಟೆಯನ್ನು ತೆಗೆಯುವ ಕಾರ್ಯ ನಡೆಯುತ್ತದೆ. ಆ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ವಿಗ್ರಹಕ್ಕೆ ಕಟ್ಟಿದ ಬಟ್ಟೆಯನ್ನು ತೆಗೆದ ಕೂಡಲೇ ಆ ವಿಗ್ರಹದ ಕಣ್ಣಿನಿಂದ ಅಪಾರವಾದ ದಿವ್ಯವಾದ ಶಕ್ತಿಯೊಂದು ಹೊರಹೊಮ್ಮುತ್ತದೆ. ಆ ಮೂರ್ತಿಯ ಕಣ್ಣಿನ ದೃಷ್ಟಿಯ ತೀವ್ರತೆಯು ಬಹಳ ಅಧಿಕವಾಗಿರುತ್ತದೆ. ಆ ದಿವ್ಯ ಶಕ್ತಿಯು ಸಾಮಾನ್ಯ ಮನುಷ್ಯರ ಮೇಲೆ ಬಿದ್ದರೆ ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ವಿಗ್ರಹದ ಮುಂದೆ ಕನ್ನಡಿಯನ್ನಿಟ್ಟು ಆ ವಿಗ್ರಹದ ದೃಷ್ಟಿಯು ಕನ್ನಡಿಯ ಮೇಲೆ ಬೀಳುವ ಹಾಗೆ ಮಾಡುತ್ತಾರೆ. ಆ ದಿವ್ಯವಾದ ಶಕ್ತಿಗೆ, ಆ ದೃಷ್ಟಿಗೆ ಕನ್ನಡಿಯೇ ಒಡೆದು ಹೋಗುತ್ತದೆ. ಈ ಕಾರಣದಿಂದಲೇ ರಾಮನ ಮುಂಭಾಗದಲ್ಲಿ ಒಂದು ಕನ್ನಡಿಯನ್ನು ಇಟ್ಟು ಆ ನಂತರ ಶ್ರೀರಾಮನ ಕಣ್ಣಿಗೆ ಕಟ್ಟಲಾಗಿದ್ದ ಬಟ್ಟೆಯನ್ನು ತೆಗೆಯುತ್ತಾರೆ. ಆ ಕ್ಷಣವೇ ನೋಡಿ ಅದ್ಭುತ ನಡೆದದ್ದು. ಕಣ್ಣಿನ ಬಟ್ಟೆಯನ್ನು ತೆಗೆಯುತ್ತಾರೆ. ಕಣ್ಣಿನ ಬಟ್ಟೆಯನ್ನು ತೆಗೆಯುತ್ತಿದ್ದಂತೆಯೇ ರಾಮನ ಕಣ್ಣಿನ ದೃಷ್ಟಿಗೆ ರಾಮನ ಮುಂದಿದ್ದಂತಹ ಕನ್ನಡಿಯು ಪಠಾರನೆ ಒಡೆದು ಹೋಗಿತ್ತು. ಇದೇ ಸಮಯದಲ್ಲಿಯೇ ದೈವತ್ವವು ನೆಲೆಯೂರುತ್ತದೆಂದು ನಂಬಲಾಗುತ್ತದೆ. ಸ್ನೇಹಿತರೆ, ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಸಮಯದಲ್ಲಿಯೇ ಅಲ್ಲದೆ ಹಲವಾರು ಪ್ರಾಣ ಪ್ರತಿಷ್ಠಾ ವೇಳೆಯಲ್ಲಿಯೂ ಕೂಡ ಈ ಅದ್ಭುತ ನಡೆಯುತ್ತದೆ. ಅದಕ್ಕೆ ಸಾಕ್ಷಿಗಳು ಕೂಡ ಇವೆ.
ಸ್ನೇಹಿತರೆ, ಸನಾತನ ಧರ್ಮದ ಕೆಲವೊಂದು ಆಚಾರ ವಿಚಾರಗಳು, ಅವುಗಳ ವಿವರಣೆಗಳು ತರ್ಕಕ್ಕೆ ನಿಲುಕದಂತಹವು. ಕೆಲವೊಂದು ದೈವಿಕ ಶಕ್ತಿಗಳನ್ನು ಮತ್ತು ಪವಾಡಗಳನ್ನು ವಿಜ್ಞಾನಿಗಳು ಕೂಡ ಭೇದಿಸಲು ಸಾಧ್ಯವಾಗುವುದಿಲ್ಲ ಎಂಬ ವಿಷಯವು ಸಾಧಾರಣವಾಗಿ ಎಲ್ಲರಿಗೂ ತಿಳಿದದ್ದೇ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ನಡೆದಂತಹ ಈ ಸಂಗತಿಯು ಕೂಡ ಸಾಕ್ಷಾತ್ ಶ್ರೀರಾಮನ ಪವಾಡವೇ. ಈ ಪವಾಡವನ್ನು ಎಲ್ಲಿಯೂ ತೋರಿಸುವುದಿಲ್ಲ. ರಾಮನ ಕಣ್ಣಿನ ಬಟ್ಟೆಯನ್ನು ತೆಗೆಯುವ ಸಂದರ್ಭದಲ್ಲಿ ಒಂದು ಪರದೆಯನ್ನು ಹಾಕಲಾಗಿತ್ತು. ಸಾಮಾನ್ಯವಾಗಿ ಎಲ್ಲಾ ವಿಗ್ರಹಗಳ ಪ್ರತಿಷ್ಠಾಪನೆಯ ವೇಳೆಯೂ ಕೂಡ ಇದೇ ರೀತಿ ಮಾಡಲಾಗುತ್ತದೆ. ಕೆಲವೊಂದು ರಹಸ್ಯ ಪವಾಡಗಳನ್ನು ಕ್ಯಾಮರಾಗಳ ಮುಂದೆ ಬಹಿರಂಗಪಡಿಸುವುದಿಲ್ಲ. ಇಲ್ಲೂ ಕೂಡ ಅದೇ ರೀತಿ ನಡೆದಿರಬಹುದು. ದೇವಾನುದೇವತೆಗಳ ಆಹ್ವಾನ ಶಾಸ್ತ್ರದ ಪ್ರಕಾರ ಭಗವಂತನು ಹುಟ್ಟು ಸಾವಿನ ಪ್ರತೀಕ. ಈ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಎಲ್ಲಾ ಕಡೆ ಎಲ್ಲಾ ವಸ್ತುಗಳಲ್ಲಿಯೂ ಕೂಡ ಭಗವಂತನು ನೆಲೆಸಿರುತ್ತಾನೆ. ಈ ಮೂಲಕ ನಮಗೆಲ್ಲರಿಗೂ ಅರ್ಥವಾಗುವ ಒಂದು ವಿಷಯವೆಂದರೆ ಸಾಕ್ಷಾತ್ ಶ್ರೀರಾಮನು ಅಲ್ಲಿ ಬಂದು ನೆಲೆಸಿದ್ದಾನೆಂದು. ಪ್ರಾಣ ಪ್ರತಿಷ್ಠಾಪನೆಯು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸುಗಮವಾಗಿ ನೆರವೇರಿದೆ. ಭಕ್ತರನ್ನು ಸದಾ ಕಾಲ ಕಾಪಾಡಲು ಅಯೋಧ್ಯ ರಾಮ ಮಂದಿರದಲ್ಲಿ ಸಾಕ್ಷಾತ್ ಶ್ರೀರಾಮನು ನೆಲೆಯೂರಿದ್ದಾನೆ. ಇನ್ನು ಈ ಮಹೋನ್ನತ ಕ್ಷಣಕ್ಕಾಗಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರು 11 ದಿನಗಳ ಕಠಿಣ ವ್ರತಾಚರಣೆಯನ್ನು ಮಾಡಿದ್ದಾರೆ. ದೇಶದ ಇತರ ವಿವಿಧ ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ಈ ಸುಸಂದರ್ಭದಲ್ಲಿ ಮಂದಿರದ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಸ್ನೇಹಿತರೆ, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಸುದಿನ ನಮ್ಮ ಭಾರತೀಯತೆಯ ಪುನರುತ್ಥಾನದ ದಿನ. 5 ಶತಮಾನಗಳ ಗತವೈಭವ ಮರುಕಳಿಸಿದೆ. ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ದೇವಲೋಕವೇ ಧರೆಗಿಳಿದು ಬಂದಂತೆ ಕಂಗೊಳಿಸುತ್ತಿದೆ. ದಶ ದಿಕ್ಕುಗಳಿಂದಲೂ ದೀಪಾಲಂಕಾರ ಮತ್ತು ವಿವಿಧ ರೀತಿಯ ಪುಷ್ಪಾಲಂಕಾರಗಳಿಂದ ಕಂಗೊಳಿಸುತ್ತಿದೆ ಭವ್ಯವಾದ ರಾಮ ಮಂದಿರ. ಸ್ವರ್ಗವೇ ಧರೆಗಿಳಿದು ಬಂದಂತೆ ಎಲ್ಲರ ಬಾಯಲ್ಲೂ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂಬ ಘೋಷಣೆ ಮೊಳಗುತ್ತಿದೆ. ಕೊನೆಗೂ ಶ್ರೀರಾಮನ ಭಕ್ತರ ಆರಾಧಕರ ಕನಸು ನನಸಾಗಿದ್ದು, ಈ ರಾಮೋತ್ಸವದ ಹಿಂದೆ ಸಾವಿರಾರು ಮಂದಿ ಹೋರಾಟದ ಕಂಬನಿಗಳಿವೆ. 2019 ಸುಪ್ರೀಂ ಕೋರ್ಟ್ ರಾಮ ಮಂದಿರಕ್ಕೆ ಆದೇಶ ನೀಡಿದ್ದು, 2020 ಶಂಕುಸ್ಥಾಪನೆ ಮಾಡಲಾಯಿತು. ಈ ರಾಮ ಮಂದಿರವು 3 ಅಂತಸ್ತುಗಳಲ್ಲಿ ನಿರ್ಮಾಣವಾಗಲಿದ್ದು, ಈಗಾಗಲೇ ಮೊದಲನೇ ಹಂತ ಪೂರ್ಣವಾಗಿದ್ದು, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯು ಯಶಸ್ವಿಯಾಗಿ ನೆರವೇರಿದೆ. ರಾಮ ಮಂದಿರಕ್ಕೆ ಭಾರತೀಯರು ಒಟ್ಟು ಸುಮಾರು 5,300 ಕೋಟಿಯಷ್ಟು ದೇಣಿಗೆಯನ್ನು ನೀಡಿದ್ದಾರೆ. ಒಂದು ಉತ್ತರ ಪ್ರದೇಶದಿಂದ 2,100 ಕೆಜಿ ತೂಕದ ಅಷ್ಟಧಾತುಗಳ ಗಂಟೆ, 2 ತೆಲಂಗಾಣದಿಂದ 9 ಕೆಜಿ ತೂಕದ ಬಂಗಾರದ ಪಾದುಕೆಗಳು, 3 ಸೂರತ್ನ ಬಂಗಾರದ ವ್ಯಾಪಾರಿಯಿಂದ 5,000 ಅಮೆರಿಕನ್ ವಜ್ರಗಳಿಂದ ತಯಾರಾದ ನೆಕ್ಲೆಸ್, 4 ನೇಪಾಳದ ಜನಕನ ಊರಿನಿಂದ 3,000 ವಿವಿಧ ಬೆಳ್ಳಿ ಬಂಗಾರದ ಉಡುಗೊರೆಗಳು, 5 ಉತ್ತರ ಪ್ರದೇಶದ ಬೀಗದ ವ್ಯಾಪಾರಿಯಿಂದ 400 ಕೆಜಿ ತೂಕದ 10 ಅಡಿಯ ಬೀಗ, 6 ಉತ್ತರ ಪ್ರದೇಶದ ತರಕಾರಿ ವ್ಯಾಪಾರಿಯಿಂದ 8 ದೇಶಗಳ ಸಮಯ ತೋರಿಸುವ ಬೃಹತ್ ಗಡಿಯಾರ, 7 ಅಹಮದಾಬಾದ್ನಿಂದ 11.5 ಕೆಜಿ ಬೆಳ್ಳಿ ಬಂಗಾರ ಮಿಶ್ರಿತ ಬಿಲ್ಲು ಬಾಣ, 8 ಗುಜರಾತ್ನಿಂದ 108 ಅಡಿಯ 3,114 ಕೆಜಿ ತೂಕದ ಕಿಲೋಮೀಟರ್ಗಳಷ್ಟು ಸುವಾಸನೆ ಬೀರುವ ಒಂದೇ ಅಗರಬತ್ತಿ, 9 ಗುಜರಾತ್ನಿಂದ ಒಟ್ಟು 5,500 ಕೆಜಿಯಲ್ಲಿ ಕಂಚಿನ 7 ಧ್ವಜಸ್ತಂಭಗಳು ಸಿದ್ಧವಾಗಿವೆ, 10 ನಾಗಪುರದ ಬಾಣಸಿಗನಿಂದ 7,000 ಕೆಜಿ ರಾಮ ಹಲ್ವ, 11 ತಿರುಪತಿಯಿಂದ 1,00,000 ಲಡ್ಡು ಪ್ರಸಾದ, 12 ಮಥುರಾದಿಂದ 200 ಕೆಜಿ ಲಡ್ಡು ಪ್ರಸಾದ, 13 ವಡೋದರಾದ ಕೃಷಿಕನಿಂದ 1,100 ಕೆಜಿ ಪಂಚಧಾತು ದೀಪ, 851 ಕೆಜಿ ತುಪ್ಪ ಹಿಡಿಸುವ 8 ಅಡಿ ಅಗಲ ಮತ್ತು 9 ಅಡಿ ಉದ್ದದ ಜ್ಯೋತಿ. ಹೀಗೆ ರಾಮ ಮಂದಿರದ ಉದ್ಘಾಟನೆಗೆ ಭಕ್ತಿಯ ಮಹಾಪೂರವೇ ಹರಿದು ಬಂದಿದೆ. ಸ್ನೇಹಿತರೆ, ವಿಶೇಷವಾಗಿ ಇಡೀ ವಿಶ್ವವೇ ಕೈಮುಗಿಯುವ ರಾಮ ಮಂದಿರದಲ್ಲಿ ವಿರಾಜಮಾನವಾಗಿ ರಾರಾಜಿಸುತ್ತಿರುವ, ಕಂಗೊಳಿಸುತ್ತಿರುವ ಶ್ರೀರಾಮಲಲ್ಲಾ ಬಾಲರಾಮನ ವಿಗ್ರಹವನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಕೆತ್ತಿರುವುದು ನಮ್ಮ ಕನ್ನಡಿಗರ ಹೆಮ್ಮೆಯ ವಿಷಯವಾಗಿದೆ. ಸ್ನೇಹಿತರೆ, ಶ್ರೀರಾಮ ಮಂದಿರ ಇದು ಈ ಪುಣ್ಯಭೂಮಿಯ ತಾಕತ್ತು ಮತ್ತು ಸನಾತನ ಧರ್ಮದ ವರ್ಚಸ್ಸು. ಸ್ನೇಹಿತರೆ, ಇದೊಂದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಐತಿಹಾಸಿಕ ಕ್ಷಣ. ನಮ್ಮ ಪ್ರಭು ಶ್ರೀರಾಮನನ್ನು ಸ್ವಾಗತಿಸಿದ್ದು ನಮ್ಮ ಅದೃಷ್ಟ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡುವ ವಿಷಯ. ಆ ಭಗವಾನ್ ಶ್ರೀರಾಮನ ಆಶೀರ್ವಾದಗಳಿಂದ ನಮ್ಮ ಮುಂದಿನ ಪೀಳಿಗೆಯು ಕೂಡ ಹೆಚ್ಚು ಹೆಚ್ಚು ಯಶಸ್ವಿಯಾಗುತ್ತದೆ. ಯಾವುದೇನೇ ಆಗಲಿ, ರಾಮನು ಸತ್ಯ, ರಾಮನು ನಿತ್ಯ, ರಾಮನು ನಿರಂತರ. ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.